ಹಾಸನ ಅಂದ್ರೆ ರಾಜಕೀಯ ಜಿದ್ದಾಜಿದ್ದಿಗೆ ಹೆಸರುವಾಸಿ. ಇನ್ನು ಹಾಸನದಲ್ಲಿ ಈಗ ಟ್ರಕ್ ಟರ್ಮಿನಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಜಟಾಪಟಿ ನಡೀತಾ ಇದೆ. ಇಲ್ಲಿ ಹೋರಾಟ ಕೂಡ ಈಗ ತೀವ್ರಗೊಳ್ತಾ ಇದೆ. ಸೆಕ್ಷನ್ 144 ಅನ್ನು ಕೂಡ ಜಾರಿ ಮಾಡಲಾಗಿರುವಂತದ್ದು. ಟ್ರಕ್ ಟರ್ಮಿನಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಹೇಗಿತ್ತು ಅಲ್ಲಿ ಪರಿಸ್ಥಿತಿ ಅನ್ನೋದನ್ನ ಕೂಡ ನಿಮಗೆ ತೋರಿಸಿದ್ವಿ. ಎಂತ ದಂಗಲ್ ಶುರುವಾಗಿದೆ ಅಂತ ಕಾಮಗಾರಿ ಸ್ಥಳದ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಬೂದಿ ಮುಚ್ಚಿದ ಕೆಂಡದಂತಿರುವಂತ ಟರ್ಮಿನಲ್ ಸ್ಥಳ ಬಿಜೆಪಿ ಜೆಡಿಎಸ್ ಪ್ರತಿಷ್ಠೆಯ ಕಾಳಗಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಅನ್ನು ಹಾಕಲಾಗಿದೆ. ನಿಷೇಧಾಜ್ಞೆ ಜಾರಿ ಮಾಡುವ ಮುಖಾಂತರ ಬಿಗಿ ಭದ್ರತೆಯಲ್ಲೇ ನಡೀತಾ ಇದೆ ಅಲ್ಲಿ ಕಾಮಗಾರಿನೂ ಕೂಡ ಮತ್ತೊಂದು ಕಡೆ ನಡೀತಾ ಇದೆ. ರೇವಣ್ಣ ವಿರೋಧದ ಹಳೆ ತಹಶೀಲ್ದಾರ್ ಕಚೇರಿ ಕಟ್ಟಡವನ್ನ ನೆಲಸಮ ಮಾಡಲಾಗಿದೆ. ರೇವಣ್ಣ ಅವರು ವಿರೋಧವನ್ನ ಮಾಡಿದ್ರು, ಯಾವುದೇ ಕಾರಣಕ್ಕೂ ನೆಲಸಮ ಮಾಡಬಾರದು ಅಂತ. ವಿರೋಧದ ನಡುವೆನೂ ಕೂಡ ಈಗ ನೆಲಸಮ ಮಾಡಲಾಗಿದೆ. ಹೊಸದಾಗಿ ತಾಲೂಕು ಕಚೇರಿ ಕಟ್ಟಡ ನಿರ್ಮಾಣಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹಾಸನದಲ್ಲಿ ರಾತ್ರೋರಾತ್ರಿನೇ ಭಾರಿ ಹೈಡ್ರಾಮಾ ಕೂಡ ಕ್ರಿಯೇಟ್ ಆಗಿತ್ತು. ಜೆಡಿಎಸ್ನ ಕಾರ್ಯಕರ್ತರು ಅದಕ್ಕೆ ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ನಿನ್ನೆ ರೇವಣ್ಣ ಅವರು ಪ್ರತಿಭಟನಾ ಸ್ಥಳದಲ್ಲಿ ಇದ್ರು. ಅದಾದ ಮೇಲೆ ಸೂರಜ್ ರೇವಣ್ಣ ಅವರು MLC ಹಾಗೆ ಸಂಸದರಾಗಿರುವಂಥ ಪ್ರಜ್ವಲ್ ರೇವಣ್ಣ ಅವರು ಇವರು ಕೂಡ ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಕಾರ್ಯಕರ್ತರ ದೊಡ್ಡ ಪಡೆನೆ ಸೇರುತ್ತೆ, JDS ಕಾರ್ಯಕರ್ತರ ದೊಡ್ಡ ಪಡೆ ಸೇರುತ್ತೆ, ತೀವ್ರವಾಗಿ ಖಂಡಿಸ್ತಾರೆ. ಮತ್ತಷ್ಟು ಸುದ್ದಿ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.